ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ದಿಡ್ಗೂರು ಗ್ರಾಮದಲ್ಲಿ ಸ್ಮಶಾನ ಕಲ್ಪಿಸುವಂತೆ ಗ್ರಾಮಸ್ಥರಿಂದ ಪ್ರತಿಭಟನೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ದಿಡ್ಗೂರು ಗ್ರಾಮದಲ್ಲಿ ಸ್ಮಶಾನ ಕಲ್ಪಿಸುವಂತೆ ಗ್ರಾಮಸ್ಥರಿಂದ ಪ್ರತಿಭಟನೆ ನಡೆಸಲಾಯಿತು. ಗ್ರಾಮದಲ್ಲಿ ಸಾವಿರಾರು ಸಂಖ್ಯೆಯ ಜನರು ವಾಸಿಸುತ್ತಿದ್ದ, ಇಲ್ಲಿ ಸ್ಮಶಾನದ ವ್ಯವಸ್ಥೆಯೇ ಇಲ್ಲ. ಈ ಗ್ರಾಮದಲ್ಲಿ ಸ್ವಂತ ಜಮೀನು ಇರುವವರು ಅವರವರ ಜಮೀನಿನಲ್ಲಿ ಶವವನ್ನ ಉಳ್ತಾರೆ. ಆದರೆ ಇಲ್ಲೊಬ್ಬ ಬಡ ಕುಟುಂಬದ ವ್ಯಕ್ತಿ ಸಾವನ್ನಪ್ಪಿದ್ದು, ಆತನಿಗೆ ಸ್ವಂತ ಜಮೀನು ಇಲ್ಲದ ಕಾರಣ ಎಲ್ಲಿ ಉಳುವುದು ಎಂಬುದು ಗ್ರಾಮಸ್ಥರ ಆಕ್ರೋಶವಾಗಿದೆ. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಎಜಿ ಪ್ರಕಾಶ್ ರವರು, ಪ್ರತಿಯೊಂದು ಸರ್ಕಾರಗಳು ಮೂಲಭೂತ ಸೌಕರ್ಯಗಳಲ್ಲಿ ಸ್ಮಶಾನವೂ ಕೂಡ ಒಂದು ಎಂದು ತಿಳಿಸುತ್ತಿದೆ. ಆದರೆ ಪಿಡಿಒ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇನ್ನೂ ಕೂಡ ಗ್ರಾಮದಲ್ಲಿ ಸ್ಮಶಾನ ನಿರ್ಮಾಣವಾಗಿಲ್ಲ ಎಂದು ತಿಳಿಸಿದರು. ಪ್ರತಿ ಸರ್ಕಾರಗಳು ಬಂದಾಗ ಸಹ ಮೂಲಭೂತ ಸೌಕರ್ಯಗಳಲ್ಲಿ ಅದು ಒಂದು ಅಂತಂದು ಹೇಳ್ತಾ ಇದೆ. ಇವತ್ತು ವಿಧಾನಸಭೆಯಲ್ಲೇ ಚರ್ಚೆ ಮಾಡ್ತಿದ್ದಾರೆ, ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಗ್ರಾಮಕ್ಕೆ ಮೊದಲು ಗೋಮಾಳ ಮತ್ತು ಸ್ಮಶಾನಕ್ಕೆ ಅತ್ಯವಶ್ಯಕವಾಗಿ ಕೆಲಸ ಮಾಡಬೇಕು ಅಂತಂದು ಹೇಳಿ ಇವತ್ತು ಹೆಚ್ಚಿನ ಅಧಿಕಾರವನ್ನು ಗ್ರಾಮ ಮಟ್ಟ ಗ್ರಾಮ ಪಂಚಾಯತಿ ಕೊಟ್ಟಿದೆ. ಆದರೂ ಸಹ ಇವತ್ತು ಗ್ರಾಮ ಪಂಚಾಯತಿಗಳಲ್ಲಿ ಪಿ ಡಿ ಒ ಅಧಿಕಾರಿಗಳು ಸಹ ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ. ಯಾಕೆಂತ ಹೇಳಿದ್ರೆ 10-15 ವರ್ಷದಿಂದಲೇ ನಮಗೆ ಗೋಮಾಳದಲ್ಲಿ 5 ಎಕರೆ ನಮಗೆ ಮಂಜೂರಾಗಿದೆ. ದಿಡುಗೂರು ಸರ್ವೆ ನಂಬರ್ 20ರಲ್ಲಿ ಅದನ್ನು ಅಭಿವೃದ್ಧಿನೂ ಮಾಡಿಲ್ಲ. ಅದನ್ನು ಇದನ್ನು ಸರ್ಕಾರದಿಂದ ಸಹ ನಮಗೆ ಯಾವುದೇ ರೀತಿಯನ್ನ ಸ್ಥಳಾವಕಾಶವನ್ನು ಸಹ ಕೊಡ್ತಾ ಇಲ್ಲ. ಈ ಕುರಿತು ಮಾತನಾಡಿದ ಗ್ರಾಮ ಪಂಚಾಯತ್ ಸದಸ್ಯರಾದ ವೆಂಕಟೇಶ್ ರವರು, ಇಂದು ನಮ್ಮ ಗ್ರಾಮದಲ್ಲಿ ಒಬ್ಬ ಬಡ ಕುಟುಂಬದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಆದರೆ ಅವರಿಗೆ ಯಾವುದೇ ಸ್ವಂತ ಜಮೀನಿಲ್ಲದ ಕಾರಣ ದಿಡ್ಗೂರು ಗ್ರಾಮಸ್ಥರಾದ ನಾವೆಲ್ಲರೂ ಗ್ರಾಮ ಪಂಚಾಯತಿ ಆವರಣದಲ್ಲಿಯೇ ಶವ ಸಂಸ್ಕಾರ ಮಾಡಬೇಕೆಂದು ನಿರ್ಧರಿಸಿದ್ದೇವೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಗ್ರಾಮಕ್ಕೆ ಬಂದು ಸ್ಮಶಾನ ಕಲ್ಪಿಸಬೇಕೆಂದು ಟಿವಿ 12 ವಾಹಿನಿಯ ಮೂಲಕ ಮನವಿ ಮಾಡಿದ್ರು. ಉಳಲಿಕ್ಕೆ ಅವರಿಗೆ ಜಾಗನೂ ಇಲ್ಲ. ಅದರಿಂದ ಹಿಂದೆ ಸರ್ಕಾರ 5 ಎಕರೆ ಜಮೀನನ್ನು ಒಂದು ಮಂಜೂರು ಮಾಡಿತ್ತು. ಎಲ್ಲಿ ಗೋಮಾಳದಲ್ಲಿ 20 ಸರ್ವೆ ನಂಬರ್ ಮಂಜೂರಾಗಿ ಪಾಣಿ ಗಿಣಿ ಪ್ರತಿಯೊಂದು ಐತಿ. ಇದ್ರೂ ಸಹ ನಮ್ಮ ಗ್ರಾಮ ಪಂಚಾಯತಿನ ಸದಸ್ಯರು ಇದ್ರೂ ಸಹ ಇದಕ್ಕೆ ಸಹಕಾರ ನಮಗೆ ಸಿಗ್ತಾ ಇಲ್ಲ. ನಾವೇನಾರು ಒಂದು ಇರಿಗೇಷನ್ ನಮ್ಮ VA ಕೇಳಿದ್ರೆ, ತಹಸೀಲ್ದಾರ್ ಕೇಳಿದ್ರೆ, ಪ್ರತಿಯೊಬ್ಬರು ಲೆಕ್ಕದಾಗ ನೋಡೋಣ ಮಾಡೋಣ ಅಂತ ಅಂದಾಜು ಹೇಳ್ಕೊಂತ 20 ವರ್ಷ ತಳ್ಳಿದ್ದಾರೆ. ವಿಚಾರ ತಿಳಿದು ಸ್ಥಳಕ್ಕೆ ಆಗಮಿಸಿದ ರಕ್ಷಣಾ ಇಲಾಖೆ, ಕಂದಾಯ ಇಲಾಖೆ ಹಾಗೂ PDO ಅಧಿಕಾರಿಗಳು ಗ್ರಾಮಸ್ಥರ ಮನವೊಲಿಸಲು ಪ್ರಯತ್ನಿಸಿದ್ರು. ಆದರೆ ಗ್ರಾಮಸ್ಥರು ನಮಗೆ ಶವ ಸಂಸ್ಕಾರಕ್ಕೆ ಜಾಗ ನೀಡಿ, ಇಲ್ಲವಾದರೆ ಗ್ರಾಮ ಪಂಚಾಯತಿ ಆವರಣದಲ್ಲಿ ಶವ ಸಂಸ್ಕಾರ ಮಾಡಲು ಅವಕಾಶ ಕಲ್ಪಿಸಿಕೊಡು ಎಂದು ಅಧಿಕಾರಿಗಳ ವಿರುದ್ಧ ಆಗ್ರಹಿಸಿದ್ರು. ನಂತರ ತಾಲೂಕು ದಂಡಾಧಿಕಾರಿಗಳಾದ ತಿರುಪತಿ ಪಾಟೀಲ್ ರವರು ಗ್ರಾಮಕ್ಕೆ ಭೇಟಿ ನೀಡಿ ಬೇಗ ಸಮಸ್ಯೆಯನ್ನ ಇತ್ಯರ್ಥಗೊಳಿಸುವೆ ಎಂದು ಭರವಸೆ ನೀಡಿದ ನಂತರ ವ್ಯಕ್ತಿಯ ಶವವನ್ನ ಗ್ರಾಮದ ನದಿಯ ಪಕ್ಕ ಸಂಸ್ಕಾರ ಮಾಡಲಾಯಿತು. ಪುನಃ ಮತ್ತೆ ಅವರಿಗೆ ನಾವು ಒಪ್ಪಿಸ್ತೀವಿ ಎಲ್ಲಿ ಬರುತ್ತೆ ಕ್ವಶನ್, 4 ಎಕರೆ ಅವರು ಬಸ್ 1 ಎಕರೆ ಎಲ್ಲಿ ಬರುತ್ತೆ ಅಂತ ಕೇಳಿಸಿ ನಾವು ನೋಡಿ ಅದನ್ನ ಅದುರಸ್ತು ಮಾಡಿ ನಮ್ಮ ಗ್ರಾಮಸ್ಥರನ್ನ ಒಪ್ಪಿಸ್ತೀವಿ. ಪ್ರಭಾಕರ್, DM, TV 12 ಕನ್ನಡ, ಹೊನ್ನಾಳಿ. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.